ಎಲ್ಲರಿಗೂ ನಮಸ್ಕಾರ. ಈ CAA ಅದರ ಸಿದ್ಧಾಂತ ಮತ್ತು ರಾಜಕೀಯ ಮಾತ್ರ ನಾನು ಮಾತಾಡ್ತೀನಿ. ಈಗ ಇತ್ತೀಚೆಗೆ ಜಾಸ್ತಿ ಬಳಸುವ ಪದ ಹಿಂದುತ್ವ, ಹಿಂದುತ್ವ ಆರ್ಯ, ಇದು ಫ್ಯಾಸಿಸ್ಟ್ ಫ್ಯಾಸಿಸಮ್, ಇದು ನಾಜಿ ಸಂಘಿ RSS ಫ್ಯಾಸಿಸ್ಟು ಫ್ಯಾಸಿಸಮ್ ಇದು. CAA RCL ರೀಚ್ ಸಿಟಿಜನ್ಸ್ ಲಾ, ಇದು ಫ್ಯಾಸಿಸ್ಟ್ ಕಾನೂನು ಇದು. ಅಂದರೆ ಈ ಐಡೆಂಟಿಟಿ ನೋಡಿದರೆ ಜರ್ಮನಿಯಲ್ಲಿ ಹಿಟ್ಲರ್ ಏನು ಹೇಳಿದರು, ಗ್ರೇಟರ್ ಜರ್ಮನಿ. ಇಲ್ಲಿ ಸಂಘಿಗಳು ಹೇಳ್ತಾರೆ ಅಖಂಡ ಭಾರತ. ಅಲ್ಲಿ ಆರ್ಯನ್ ಬ್ಲಡ್, ಇಲ್ಲಿ ಆರ್ಯ ಬ್ರಾಹ್ಮಣ ಬ್ಲಡ್. ಅಲ್ಲಿ ಜರ್ಮನ್ ಕಾಮನ್ ಲಾ, ಇಲ್ಲಿ ಕಾಮನ್ ಸಿವಿಲ್ ಕೋಡ್ ಅಂತ ಮಾತಾಡ್ತಾರೆ. ಅಲ್ಲಿ ಜ್ಯೂಸ್ ಫೋಬಿಯಾ, ಜೀನೋಫೋಬಿಯಾ, ಇಲ್ಲಿ ಇಸ್ಲಾಮೋಫೋಬಿಯಾ, ಜೀನೋಫೋಬಿಯಾ. ಇದನ್ನು ಚರಿತ್ರ ಏನು, ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆ್ಯಂಡ್ ಹಿಸ್ಟ್ರಿ ಆಫ್ ಆರ್ ಆರಿಜನ್ ಆ್ಯಂಡ್ ಸೋರ್ಸ್ ಆಫ್ CAA, ಅದು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಯಾಕಂದರೆ ಹಿಸ್ಟರಿ ಈಸ್ ವೆರಿ ಇಂಪಾರ್ಟೆಂಟ್, ಹಿಸ್ಟ್ರಿ ಈಸ್ ದಿ ಓಷನ್ ವಿಚ್ ಗಿವ್ಸ್ ಕಾಷನ್ ಟು ದ ಎವ್ರಿ ಮೋಷನ್ ಆಫ್ ಕಾನ್ಸ್ಟಿಟ್ಯೂಷನ್. ನೋಡಿ, ಇದರ ಬ್ಯಾಕ್ಗ್ರೌಂಡ್ ಸೋರ್ಸಸ್ಸನ್ನು ಹುಡುಕೊಂಡು ಹೋದರೆ 200 BC ಮನುನಲ್ಲಿ ಹೇಳ್ತಾರೆ ಬ್ರಾಹ್ಮಣ ಕಂಪ್ಲೀಟ್ ರಿಸರ್ವೇಷನ್, 100% ನಾಲೆಡ್ಜ್ ಲರ್ನಿಂಗ್ ಅಡ್ವೈಸರಿ ರಿಸರ್ವೇಷನ್ ಟು ಬ್ರಾಹ್ಮಣ, ರೂಲಿಂಗ್ ಆ್ಯಂಡ್ ವಾರಿಯರ್ ರಿಸರ್ವೇಷನ್ ಟು ಕ್ಷತ್ರಿಯ, ಬಿಸ್ನೆಸ್ ಆ್ಯಂಡ್ ಕಾಮರ್ಸ್ ರಿಸರ್ವೇಷನ್ ಟು ಬನಿಯ ವೈಶ್ಯ, ಮ್ಯಾನ್ಯುಯಲ್ ಜಾಬ್ ಶೂದ್ರ, ಮೀನಿಯಲ್ ಜಾಬ್ ಅವರ್ನ, ಪೊಲಿಟಿಕಲ್ ರೈಟ್ ಸೋಷಿಯೋ ಪೊಲಿಟಿಕಲ್ ಎಕನಾಮಿಕಲ್ ರೈಟ್ ಡಿನೈಡ್ ಟು ಶೂದ್ರಾಸ್ ಅಂಡ್ ಅವರ್ನಾಸ್. ದಿಸ್ ಈಸ್ ಆ್ಯಕ್ಚುಲಿ ಟೇಕನ್ ಬೈ ಹಿಟ್ಲರ್. ಹಿಟ್ಲರ್ಸ್ 25-point ಪ್ರೋಗ್ರಾಮ್ ಆಫ್ 1920 ಈಸ್ ಜಸ್ಟ್ ರಿಪ್ಲಿಕಾ ಆಫ್ ಮನು. ಇಫ್ ಯು ರೀಡ್ ಮನು ಆ್ಯಂಡ್ 25-point ಪ್ರೋಗ್ರಾಮ್ ಆಫ್ ಹಿಟ್ಲರ್, ಇಟ್ಸ್ ಜಸ್ಟ್ ಕಟ್ ಆ್ಯಂಡ್ ಪೇಸ್ಟ್. ವಾಟ್ ಡಸ್ 25-point ಪ್ರೋಗ್ರಾಮ್ ಸೇ? ಸಿಟಿಸನ್ಶಿಪ್ ಓನ್ಲಿ ಫಾರ್ ಜರ್ಮನ್ಸ್, citizenship only for Aryans, no citizenship to Jews, not only Jews but also non-Aryans, greater Germany invasion, all benefits and facilities only for Germans, others are not even human beings. This is 25-point program of Hitler. Then you come to 1923. The word Hindutva, Hindu is different from Tva. Tva is a Sanskrit word which Savarkar combined, Hindutva. The entire pamphlet scripted by Savarkar was just a replica of Hitler's 25-point program of
1920s Germany. So this is the connection. So what is the difference between Hindu and Hindutva? Hindutva is a gate to moksha. Hindu is a gate to moksha. Hindutva is a gate to power, political power. Hindu is a belief. Hindutva is a political movement. Hindu is different, Hindutva is different. It spews venom, hatred, hatred against minorities and non-Aryans. Then what is mean by Hindu? I'll cut short this. Hindu, as Mr. Professor Ravi Varma Kumar said, the word Hindu you can't find in Shruti or Smriti. Shruti is Vedas and Upanishad. Nowhere the word Hindu was mentioned over there. Shruti is Mahabharata, Ramayana, also Bhagavad Gita. You can't find the word Hindu. Then where it comes? Till 17th century, you can't find a word Hindu in any dictionary. No dictionary. Only in Parsi dictionary you can find the word Hindu. In Parsi, Hindu means kalla, thief. You refer to Parsi dictionary. You Google it, you find it. Then how this word emerged? Who coined the word Hindu? Who spelt the word Hindu? Who scripted the word Hindu? It was nobody else in India. Not RSS. Not anybody else. The word was coined, scripted, spelt by William Jones in the year 1789. He was the person who translated Shakuntala into English, written by Kalidasa. A philologist, a orientalist, an ideologue of Britain's imperialism. He coined the word Hindu to divide India. If not William Jones, there is no Hindu Mr. Modi and Shah. Avarge Hindu ano padane gottirok sadhyane illa. Avaru namaskara madbekandre William Jones ge namaskara madbekagutte. 79 isviyalli 1979 ದೇವಭಾಷೆ ಅಂದು ಒಂದು ಪುಸ್ತಕ ಕಾಂಚಿ ಕಾಮಕೋಟಿ ಪೀಠಾಧಿಪತಿ ಜಯೇಂದ್ರ ಸರಸ್ವತಿ ಸ್ವಾಮಿಗಳು ಹೆಸರಪ್ಪ ಅದು ಅವರು ಒಂದು ಪುಸ್ತಕ ಬರೆದಿದ್ರು ದೇವಭಾಷೆ ದೇವಭಾಷೆ ಡಿವೈನ್ ಲ್ಯಾಂಗ್ವೇಜ್ ಅಂದು ಒಂದು ಪುಸ್ತಕ ಬರೆದಿದ್ರು ಆ ಪುಸ್ತಕದಲ್ಲಿ ಬರೀತಾರೆ ಅಯ್ಯೋ ಒಳ್ಳೆ ಸಮಯ ಆ ವಿಲಿಯಂ ಜೋನ್ಸು ನಮಗೆ ಹಿಂದೂ ಒಂದು ಹೆಸರಿಟ್ಟಿದ್ದ ಇಲ್ಲಾಂದರೆ ನಮ್ಮ ಗತಿ ಅದೋ ಗತಿ ಅಂದು ಕಾಂಜಿ ಕಾಮಕೋಟಿ ಬರೆದಿದ್ದಾರೆ ಅಂದರೆ ಹಿಂದೂ ಬ್ಯಾಕ್ಗ್ರೌಂಡ್ ಇದು ಈ ದೇಶದಲ್ಲಿ ಇದ್ದಿದ್ದು ಸ್ಮಾರ್ಥ ಶೈವ ವೈಷ್ಣವ 11ನೇ ಶತಮಾನದಲ್ಲಿ ಲಿಂಗಾಯತ ಹಿಂದೂ ಅನ್ನೋ ಒಂದು ಧರ್ಮ ಇಡೀ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಇದನ್ನು ಹೇಳೋದೆಲ್ಲ ಕೂಡ ಸುಳ್ಳು ಅಮಿತ್ ಶಾ ಹೇಳ್ತಾರೆ ಹಿಂದೂ ರಾಷ್ಟ್ರ ಅಮಿತ್ ಶಾ ನಿನ್ನ ಸರ್ಟಿಫಿಕೇಟ್ ತೋರಿಸಪ್ಪ ನಿನ್ನ ಜೈನಾನ ಹಿಂದಾನ ಗೊತ್ತಾಗುತ್ತೆ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ದಾರೆ ಈಸ್ ಅನ್ ಹಿಂದೂ ಆಯಿತು ಈಗ ಈ CAA ಅಂದರೆ ನಿರಂಬರ್ಗ್ ಲಾ 1935 ನಿರಂಬರ್ಗ್ ಲಾ ಅದನ್ನು ರೀಚ್ ಸಿಟಿಸನ್ಶಿಪ್ ಲಾ ಅಂತ ಕೂಡ ಹೇಳ್ತಾರೆ 1935 ಇಟ್ ವಾಸ್ ಎನಾಕ್ಟೆಡ್ ಇನ್ ಜರ್ಮನಿ ಡಿಸೈನ್ಡ್ ಬೈ ಹಿಟ್ಲರ್ ಅಡಾಪ್ಟೆಡ್ ಬೈ ನಾಜಿ ಪಾರ್ಟಿ 1935
1933ನಲ್ಲಿ ಅಧಿಕಾರಕ್ಕೆ ಬಂದರು ಅವರು. ಯು ಸೋ ಕಾನೂನು ಪ್ರಾಕ್ಟೀಸ್ ಮಾಡಬಾರ್ದು ಎಂದು ಕಾನೂನು ತಂದರು. ದೇ ಫೋರ್ಬಿಡನ್ ಜೂಸ್ ಪ್ರಾಕ್ಟೀಸಿಂಗ್ ಲಾ. 1934 ದೇ ರೆಸ್ಟ್ರಿಕ್ಟೆಡ್ ಜೂಸ್ ಟೇಕಿಂಗ್ ಲಾ ಕೋರ್ಸ್, ಮೆಡಿಸಿನಲ್ ಕೋರ್ಸ್, ಡೆಂಟಿಸ್ಟ್ ಕೋರ್ಸ್. 1934-1935 ರೀಚ್ ಲಾ ಡಿನೈಯಿಂಗ್ ವೋಟಿಂಗ್ ರೈಟ್ಸ್ ಟು ಜೂಸ್, ಡಿನೈಯಿಂಗ್ ರೈಟ್ ಆಫ್ ಹೋಲ್ಡಿಂಗ್ ಪಬ್ಲಿಕ್ ಆಫೀಸ್ ಬೈ ಜೂಸ್. 1935 ಅದನ್ನೇ ಈಗ ಶುರು ಮಾಡ್ತಾ ಇದ್ದಾರೆ ಇವರು. ಸಿ ದಿ ಸಿ ಎ ಎ ಈಸ್ ಟು ಐಸೋಲೇಟ್ ನಾಟ್ ಓನ್ಲಿ ಮುಸ್ಲಿಮ್ಸ್ ಬಟ್ ಆಲ್ಸೋ ನಾನ್ ಆರಿಯನ್ಸ್. ಪರ್ಸಿಕ್ಯೂಟೆಡ್ ಹಿಂದೂಸ್ ಆಫ್ ದೀಸ್ ತ್ರೀ ಕಂಟ್ರೀಸ್, ದೇರ್ ನೇಮ್ಸ್ ಆರ್ ಕೃಷ್ಣ, ಶಿವ ಆ್ಯಂಡ್ ಗಣೇಶ. ಸೇಮ್ ಗಣೇಶ, ಶಿವ, ಕೃಷ್ಣ ಇನ್ ಶ್ರೀಲಂಕಾ. ಸೇಮ್ ನೇಮ್, ಸೇಮ್ ಹಿಂದೂ, ಸೇಮ್ ವರ್ಷಿಪ್. ದೇ ಆರ್ ಪರ್ಸಿಕ್ಯೂಟೆಡ್ ಫಾರ್ 35 ಇಯರ್ಸ್. ಪರ್ಸಿಕ್ಯೂಷನ್ ಅಂದ್ರೆ ಬಂದೂಕು ಬಾಮು. ಅವ್ರು ಬೇಡ, ಯಾಕೆ ಬೇಡ? ವೈ ಯು ಡೋಂಟ್ ವಾಂಟ್ ಶ್ರೀಲಂಕನ್ ಹಿಂದೂಸ್? ಬಿಕಾಸ್ ದೇ ಆರ್ ದ್ರಾವಿಡಿಯನ್ ಹಿಂದೂಸ್. ವೈ ಯು ವಾಂಟ್ ಬಾಂಗ್ಲಾದೇಶ್ ಹಿಂದೂಸ್? ಬಿಕಾಸ್ ದೇ ಆರ್ ಆರ್ಯನ್ ಹಿಂದೂಸ್. ವೈ ಯು ಡೋಂಟ್ ವಾಂಟ್ ಶ್ರೀಲಂಕನ್ ಹಿಂದೂಸ್? ದೇ ಆರ್ ದಲಿತ್ ಅಂಡ್ ಶೂದ್ರ ಹಿಂದೂಸ್ ಯು ಡೋಂಟ್ ವಾಂಟ್. ವೈ ಯು ವಾಂಟ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಹಿಂದೂಸ್? ದೇ ಆರ್ ಬ್ರಾಹ್ಮಣ್ ಬನಿಯಾ ಹಿಂದೂಸ್, ದೇ ವಾಂಟ್ ಇಟ್. ದಿಸ್ ಈಸ್ ಯುವರ್ ಹಿಂದೂಯಿಸಮ್. ಐ ಆಮ್ ಡಿಕ್ಲೇರಿಂಗ್ ಮೋದಿ ಆ್ಯಂಡ್ ಶಾ ದೇರ್ ಕೊಟೇರಿ ಆರ್ ದಿ ಹೈಯೆಸ್ಟ್ ಎನಿಮೀಸ್ ಆಫ್ ಹಿಂದೂಸ್. ದೇ ಆರ್ ದ ಎನಿಮೀಸ್. ಸೊ ಹಿಂದುತ್ವ, ದೇ ಆರ್ ಪ್ಲೇಯಿಂಗ್ ಪಾಲಿಟಿಕ್ಸ್ ಇನ್ ದ ನೇಮ್ ಆಫ್ ಹಿಂದುತ್ವ. ವಿ ಡೋಂಟ್ ಆಕ್ಸೆಪ್ಟ್ ಇಟ್, ವಿ ರಿಜೆಕ್ಟ್ ಇಟ್. 1935ನಲ್ಲಿ ಸಿಮಿಲರ್ ಲಾ ತಂದರು. 35ನಲ್ಲಿ 36ನಲ್ಲಿ ಏನು ಮಾಡಿದರು? ಓಕೆ ಓಕೆ. ಸೊ ಮುಗಿಸ್ಬಿಡ್ತೀನಿ. 36ಅಲ್ಲಿ ಜೂಸ್ ಇನ್ ಜರ್ಮನಿ ವೇರ್ ಪ್ರೊಹಿಬಿಟೆಡ್ ಟೇಕಿಂಗ್ ಎನಿ ಕೋರ್ಸ್ ಇನ್ ಎನಿ ಕಾಲೇಜ್. 1937 ಜೂಸ್ ವೇರ್ ಪ್ರೊಹಿಬಿಟೆಡ್ ಇನ್ ಕೀಪಿಂಗ್ ಪೆಟ್ಸ್. 1939 ಮೇಕಿಂಗ್ ಯೂಸ್ ಆಫ್ ದಿಸ್ ರೀಚ್ ಲಾ, ಸಿಟಿಸನ್ಶಿಪ್ ಲಾ, there was an order directing Jews to surrender their diamond, silver, gold, jewels without claiming compensation. 1942 eggs, milk supplied to Jews were denied. There were concentration camps. Shah and Modi are building detention centers. There is a commonality. There it was concentration camps, here it is detention centers. Mr. Modi and Shah, why you are building hundreds of detention centers? They should answer us. Then comes Holocaust. We have seen mass murders in 2002 Gujarat. Mass murders. Who was the mass murderer? Who lynched thousands of Muslims in Gujarat? Who lynched Aryan Pandya? Who lynched Sorabuddin Sheikh? Who lynched Prajapati? Who lynched Kausarbi? Who lynched universities? Who lynched Reserve Bank? Who lynched automobile industry? Who lynched currency notes? Who lynched taxation system in this country? Who lynched the service sector? Who lynched the hospital? Who lynched education? They are in power. Now they want internal war. Antar yuddha bekagutte. They want a war between Muslims and Hindus.
Mr. Modi and Shah, I am not a Muslim. I am with minorities. I am with Dalits. I am with Shudras. I am with fighting millions. This is the message. We are with you. We don't go with Hindutva. That is a dreaded, poisonous substance that has to be thrown out of this country. Ega adhikarak bandi entu tingla agide. Tribal talak aayitu, 370 aayitu, Babri Masjid aayitu, ega yen bandide, CIA aayitu, NRC, NPR. Next to common civil code, adu common Hindu code, amale Hindu rashtra, istunna nalak varsha kaya kagutta. We can't wait for another 4 years and 2 months. We have to look for a way out. The UN Security Council should involve. This government should be kicked off. David audience decorum kaapadabeku CT GT odi solpa David nilisbeku ellala jaasti andre you know a famous name called Adolf Eichmann, he was the general to execute, kill Jews in Germany. After death of Hitler, he was located. He has faced a trial called Nuremberg War Trial. See, he was arrested and he said in the courtroom, see, I have only executed the government's order, therefore, I am innocent. But he was convicted, hanged to death. But the point is, when Adolf Eichmann come out of the court, he was interviewed by the pressman. They asked him, don't you feel regret for killing lakhs of Jews? Then he answered, no regret. I had Bhagavad Gita in my hand. Krishna commands, Arjuna kills. For me, Hitler was a Krishna. He commanded, I killed. If you read the pamphlet scripted by Savarkar, he calls Hitler as an avatar of Krishna. For RSS and Sanghis, Hitler was an avatar of Krishna. What does Hitler do? He killed 6 million Jews and 11 million non-Aryans. He killed 1 crore and 70 lakhs human beings. For Sanghis, a mass killer is avatar of Krishna. They are worshipping. What happened to them, they should know. What happened to Hitler, Mussolini? No. See, I'll conclude only with this. See, we have seen enough fascism. We have seen fascism in Spain. We have seen fascism in Italy. We have seen fascism in Chile. We have seen fascism in Germany. Indian fascism is fascist plus. That's all fascism. In India, we are experiencing fascism plus. It's more dreaded, more dangerous. Unless we defeat fascism in the street, it is not going to be solved. I read an article written by A.P. Shah, then Chief Justice of Delhi High Court. He said, in my personal view, higher court's voice is silent on CAA. So the parliament won't solve this. I don't expect the courts would solve this. The solution is in the street. Let us prepare ourselves for a street fight. Thank you, comrade.